ನಾನು ಮನವಿ ಮಾಡೋದು ಇಷ್ಟೇ, ಈ ಪ್ರೆಷರ್ ಪಾಲಿಟಿಕ್ಸ್ನ ನಿಲ್ಲಿಸ್ಬೇಕು. ನಾವು ನಿಲ್ಲಿಸ್ತೇ ಇದೆ, ತುಂಬ ಜೀವಗಳನ್ನು ಬಲಿ ತಗೊಂಡ್ಬಿಡ್ತಿದೆ. ಎರಡು ಸತಿ ಎಂ ಪಿ ಆಗಿದ್ದಂಥ ಮನುಷ್ಯ ಒಂದು ಎಮ್ ಎಲ್ ಎ ಆಗೋದಕ್ಕೆ ಇಷ್ಟೊಂದು ಪ್ರೆಷರ್ಗೆ ಒಳಗಾಗಬೇಕಂತ ಅವ್ರಿಗೆ ನನಗನ್ಸುತ್ತೆ. ಈಸಿಯಾಗಿ ಬಿಟ್ಕೊಡ್ಬೇಕಾಗಿತ್ತು ಅವ್ರು ಕೇಳೋ ಜಾಗ ಬಿಟ್ಕೊಡ್ಬೇಕ್ರಿ. ಎಂತ ಕೆಲಸ ಮಾಡ್ತಿದ್ರು ಅವರು. ನಾನು ಬಿ ಜೆ ಪಿನಲ್ಲಿ ಇದ್ದೀನಿ, ಆದ್ರೂ ಕೂಡ ಈ ಮಾತು ಹೇಳ್ತಾ ಇದ್ದೀನಿ, ಅವ್ರಿಗೆ ಬಿಡ್ಬೇಕಾಗಿತ್ತು. ಎಲ್ಲ ರೀತಿಯ ಪ್ರೆಷರ್ ಅವರು, ಎಲ್ಲ ರೀತಿಯ ಪ್ರೆಷರ್ ಮಾತಾಡಲಿ, ಎಲ್ಲ ರೀತಿಯ ಪ್ರೆಷರ್ ಅನೌನ್ಸ್ ಆಗ್ಬೇಕಾಗಿಲ್ಲ. ಏನ್ ನಡೀತಾ ಇದೆ ಅಂತ ಗೊತ್ತಲ್ವಾ? ದಟ್ ಈಸ್ ನಾಟ್ ಎ ಗುಡ್ ಪಾಲಿಟಿಕ್ಸ್. ಯಾರು ಬಿಟ್ಕೊಡ್ಬೇಕಿತ್ತು ಇಲ್ಲ ಇಲ್ಲ, ನಿಮಗೆಲ್ಲ ಗೊತ್ತಿದೆ, ಹೇಳ್ಬೇಕು ನಾನು ಅದನ್ನ. ಎಲ್ರಿಗೂ ಗೊತ್ತಿದೆ, ನಾನೇನು ಬಾಯ್ ಬಿಟ್ಟು ಹೇಳ್ಬೇಕಾಗಿಲ್ಲ. ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ಗೊತ್ತಲ್ಲ ಅವ್ರವ್ರ ಕ್ಷೇತ್ರದಲ್ಲಿ. ನನಗೆ ವೈಯಕ್ತಿಕವಾಗಿ ನನಗೆ ಸರಿ, ಆದರೂ ಸಹ ನನಗೆ ಗೊತ್ತಿಲ್ಲ ಅವ್ರ ಅಭಿಮಾನಿಗಳಿಗೆ ಮತ್ತು ಅವ್ರ ಮನೆಯವ್ರಿಗೆ ಈ ದುಃಖವನ್ನು ಹೇಗೆ ತಡ್ಕೊತಾಳೆ ಅಂತ. ಭಗವಂತನಲ್ಲೇ ಅವರ ಕುಟುಂಬ ವರ್ಗಕ್ಕೆ ಅವ್ರ ಅಭಿಮಾನಿಗಳಿಗೆ ಈ ದುಃಖವನ್ನು ತಡ್ಕೊಳ್ಳಿ ಬನ್ನಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವಿಶೇಷವಾಗಿ ಅವರ ಪತ್ನಿಗೆ ಇದನ್ನು ತಡ್ಕೊಡೋ ಅಂತ ಶಕ್ತಿ ಬರಲಿ, ಅವರ ಆರೋಗ್ಯ ಉತ್ತಮವಾಗಲಿ ಅಂತ ಹೇಳಿ ನಾನು ಬಯಸ್ತೇನೆ. ನಮಸ್ಕಾರ. ವಿಸ್ತಾರ ನ್ಯೂಸ್, ನಿಖರ, ಜನಪರ.